गुलबर्गा शहर में समीना अंजुम नामी एक मां को अपने ही बेटे को किडनैप करवाकर 22 लाख रुपयों की मांग करने के आरोप में गिरफ्तार कर जेल भेज दिया गया है। आज से कुछ दिन पहले 2 नवंबर को शहर के गरीब नवाज कॉलोनी में से 11 साल लड़के के लापता होने की खबर सोशल मीडिया पर वायरल हो रही थी और लापता होने के दूसरे दिन ही घर वालों को एक लेटर मिला जिसमें 22 लाख रुपयों की मांग की गई और पैसा न देने पर लड़के के बॉडी पार्ट्स बेचने की धमकी दी गई थी। और सबसे खास बात, उस लेटर में किडनैप हुए लड़के की जगह दूसरे लड़के का नाम लिखा गया था। दरअसल समीना अंजुम बेंगलुरु की रहने वाली है और इनका हस्बैंड सऊदी अरब में काम करता है। समीना अंजुम नामी ये औरत पुली प्लानिंग के साथ कुछ दिनों के लिए बेंगलुरु से गुलबर्गा आई थी और अपनी ननंद के पास उनके हस्बैंड के भेजे हुए पैसों को देख ये अपने ही बेटे को किडनैप करवाकर लेटर में अपने बेटे की जगह अपनी ननंद के बेटे का नाम लिखकर पूरी प्लानिंग के साथ ये ऐसा माहौल बना रही थी कि किडनैपर्स ननंद के बेटे को किडनैप करने आए थे और गलती से इसके बेटे को ले गए हैं। समीना अंजुम नामी ये औरत किडनैपर्स को पैसे देने के लिए अपनी ननंद पर दबाव डाल रही थी। ये मामला यूनिवर्सिटी पुलिस स्टेशन में दर्ज हुआ और पुलिस के पूछताछ के दौरान समीना अंजुम रुकावट पैदा कर ये कह रही थी कि अगर पुलिस इन्वेस्टिगेशन करेगी तो किडनैपर्स इसके बेटे को मार देंगे। इस औरत की हरकतों को देख पुलिस को शक हुआ और पूरे रिश्तेदारों से पूछताछ के बाद पुलिस ने समीना अंजुम को ही कस्टडी में लेकर सख्ती से पूछताछ की तो पूरी हकीकत सामने आई है। पुलिस को दिए गए स्टेटमेंट में समीना अंजुम ने कहा, इसको पैसों की जरूरत थी इसलिए इसने अपने ही बेटे को किडनैप करवाकर अपनी ननंद के पास से पैसा निकलवाने की प्लानिंग कर रही थी। पुलिस ने किडनैप हुए लड़के की मां समीना अंजुम के साथ लड़के को किडनैप करने के लिए मिल्लत नगर के रहने वाले अब्दुल राजिक और इस्लामाबाद कॉलोनी के रहने वाले अब्दुल मुकीद को गिरफ्तार कर जेल भेज दिया है। मजीद इस मामले में पुलिस कमिश्नर ने क्या कहा, जानने के लिए आप इस वीडियो को एंड तक जरूर देखें। ಕಿಡ್ನಾಪ್ ಹ್ಯಾಂಡ್ಸಮ್ ಪ್ರಕರಣ ಪರದೆಯಾಗಿತ್ತು. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕರಿಂದ ಅಪಹರಣ ಮಾಡಿದ ಪ್ರಕರಣವಾಗಿದೆ. ಆಮೇಲೆ ಒಂದು ಎಕ್ಸ್ಟ್ರಾಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟ್ರಾಷನ್ ನೋಟ್ ಅಲ್ಲಿ ಮಿಸ್ ಆಗಿರುವಂತ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರು, ಆ ಎಕ್ಸ್ಟ್ರಾಷನ್ ನೋಟ್ ಅಲ್ಲಿ ಇರುವಂತಹ ಬಾಲಕನ ಸಿಕ್ಕಿದೆ ಅಂತ ಬೇರೆ ಬಾಲಕನ ಹೆಸರು ಬಂದು ಅವನ್ನ ನಾವು ಕಿಡ್ನಾಪ್ ಮಾಡಿದ್ದೀವಿ. 22 ಲಕ್ಷ ಕೊಡ್ಬೇಕು, ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ. ಬೇರೆ ಬೇರೆ ರೀತಿಯ ಒಂದು ಬಗೆಯನ್ನ ಗುರುತಿಸುವಂತ ರೀತಿಯಲ್ಲಿ ನಂಬಿಸ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರಿಗೂ ಕೂಡ ತಿಳಿಸ್ಬಿಡಿ ಅಂತ ಟೆನ್ಷನ್ ಆಗಿರುತ್ತೆ. ಈ ಪ್ರಕರಣ ನಾವು ಗಂಭೀರವಾಗಿ ಪರಿಗಣಿಸಿದ್ರು, ಯಾಕಂತಂದ್ರೆ ಇಲ್ಲಿ ಒನ್ ಆಫ್ ದಿ ರೇರೆಸ್ಟ್ ಕೇಸ್ ಕಿಡ್ನಾಪ್ ಮಾಡಿ ಬಾಲಕ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಕೆ ಸಿ ಪಿ ಸಬರ್ಬನ್ ಡಿ ಸಿ ಪಿ ಹಾಲ್ ಡಿ ಸಿ ಪಿ ಎಲ್ಲ ರೆಕಾರ್ಡ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಏನು ಅಪಹರಣ ಬಾಲಕನ ಮಗನಾಗಿರ್ಬೋದು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೆಕ್ಷನ್ಸ್ ಬಂದು ಸುಮಾರು ಕೆಲವು ಕಾಂಟ್ರಾಕ್ಷನ್ಸ್ ಬರ್ತಾ ಇದ್ರು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂತಂದ್ರೆ ಇದು ಪ್ರೊಫೆಷನಲ್ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಲ್ಲ, ಪ್ರೊಫೆಷನಲ್ ಅಂತಂದ್ರೆ ಯಾರೋ ಒಬ್ಬರು 100% ಮಾಡಿ ಅದು ಇನ್ಕ್ಲೂಡ್ ಆಗಿತ್ತು. ನಂತರ ಈಗ ಬಾಲಕನ ಬಗ್ಗೆ ಯಾರಿಗೂ ಸುಳಿ ಹೋಗ್ತಾ ಇರಲಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇತ್ತು ಅಥವಾ ಕನ್ಫರ್ಮ್ ಬರ್ತಾ ಇತ್ತು. ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಅವರು ಸ್ಟಬರ್ನ್ ಆಗಿರ್ಬೋದು. ಮೊದಲ ಬೇಸಿಕಲಿ ಏನಂತಂದ್ರೆ ಬಾಲಕ ಕಿಡ್ನಾಪ್ ಆಗಿದ್ದಾನೆ ಮತ್ತೆ ಹಿಂದ್ಬಿಟ್ಟಿಗೆ ನಾವು ನಮಗೆ ದೂರ ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗ್ ಹೇಳಿ ಕೊಟ್ಟಿ ನೀವು ನನ್ನ ಬಾಲಕ ಸೇಫ್ ಆಗಿ ಬರ್ತಾನೆ ಅಂತ. ಅದಕ್ಕೆ ಪೊಲೀಸರು ಕೂಡ ಅವರು ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಬಾಕಿ ಆದ ಏಕೆಂದರೆ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದ್ರೆ ತಾಯಿನೇ ಅವರಿಗೆ ಪರಿಚಯ ಇರುವ ಜೊತೆ ಇಲ್ಲಿ ಒಬ್ಬ ಇನ್ನೊಬ್ಬ ಆರೋಪಿ ಜೊತೆ ಇಲ್ಲಿ ಸೇರ್ಕೊಂಡು ಮಾತಾಡ್ತಿದ್ದಾರೆ. ನಂತರ ಕಿಡ್ನಲ್ಲಿ ಕಾನ್ಸ್ಪಿರಸಿ ಅವ್ರು ಬೆಂಗಳೂರಿನಿಂದ ಬಂದಿದ್ದು 4th ಈ ಮಂತ್ 6th ಮಗು ಕಾಣೆ ಆಗಿರುತ್ತೆ. 7th ಡೂಮ್ ಇಟ್ಟಿದ್ದಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋ ಮುಖಾಂತರ ಅವರಿಗೆ ಪರಿಚಯ ಇರೋ ನಂತರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ಗೂಡು ಬಿಡುತ್ತಾರೆ. ಸೊ ಅಲ್ಲಿನಿಂದ ನಮಗೆ ಎಲ್ಲ ಕಡಿಮೆ ಗೊತ್ತಾಗ್ಬೋದು. ಅಲ್ಲಿ ಅವ್ರದ್ದು ಶಿ ವಾಸ್ ವೆರಿ ಫಾರ್ಮ್, ನನ್ನ ಮಗು ಕಾಣೆ ಆಗಿದೆ ನೀವು ತನಿಖೆ ಮಾಡಿ, ನೀವು ಮಾಡಿಲ್ಲ ಅಂತಂದ್ರೆ ಮಗು ಬರುತ್ತೆ, ನೀವು ಒಂದ್ ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ
ಇದರಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದ್ರೆ ಇವರು ಇದು ಬೇಸಿಕಲಿ ಮದುವೆಯಾಗಿ ಈಗ ಕಳೆದ 7 ವರ್ಷಗಳಿಗೆ ಬೆಂಗಳೂರು ವಾಸ ಮಾಡ್ತಾರೆ, ಅವ್ರ ಹಸ್ಬೆಂಡ್ ಸೌದಿ ಮತ್ತು ಇತ್ತೀಚೆಗೆ ಹಣಕಾಸಿನ ಬಂದು ತೊಂದರೆ ಅವರಿಗೆ ಒಂದು ಈ ಕ್ರೈಮ್ ಕಂಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಬರುವಂತಹ ಸ್ಟೋರಿಗಳಿಂದ ಮೋಟಿವೇಟ್ ಆಗಿ ಯಾವಾಗ ಪ್ಲಾನ್ ಮಾಡ್ತಾರೆ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿಸಿಕೊಂಡಕ್ಕೆ ಇವಾಗ ಏನು ಸಿಸ್ಟರ್ ಏನಾಗಿದೆ ಅವರ ಹತ್ರ ಕೆಲವು ದುಡ್ಡು ಬಂದಿರೋ ಬಗ್ಗೆ ಮಾಹಿತಿ. ಎರಡನೇದು ಗಂಡ ಸೌದಿಯಿಂದ ಬರ್ಲಿಕ್ಕೆ ಅದಕ್ಕೆ ಇಲ್ಲಿ ಬಂದು ಮಗು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಗಂಡ ಬರುವಂತ ಸಾಧ್ಯ ಇದೆ ಅಂತ ಒಂದು ಆಸೆ. ಎರಡನೇದು ಸಿಸ್ಟರ್ ಇಂದ ಈಗೇನು ಮಗು ಇವ್ರದ್ದು ಮಗು ಕಾಣೆ ಆಗಿದೆ ಕಂಪ್ಲೀಟ್ ಎಕ್ಸ್ಟ್ರಾ ಸೈಡ್ ಓಟ್ ಇರೋದಕ್ಕೂ ಸಿಸ್ಟರ್ ಇಲ್ಲ ಮಗ. ಸೊ ಬೇಸಿಕಲಿ ಏನಂತಂದ್ರೆ ಸಿಸ್ಟರ್ ಇಲ್ಲ ಮಗ ಕಿಡ್ನಾಪ್ ಆಗ್ಬೇಕಾಗುತ್ತೆ, ಅವನ ಕಿಡ್ನಾಪ್ ಬಿಟ್ಟು ಇವ್ರ ಮಗನಿಗೆ ಕಿಡ್ನಾಪ್ ಆಗಿದೆ ಅಂತ ಹೇಳಿ. ಸೊ ಸಿಸ್ಟರ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ಬೇಕು, ನಿಮ್ಮ ಮಗ ಕಿಡ್ನಾಪ್ ಆಗ್ಬೇಕಾಗಿತ್ತು, ನನ್ನ ಮಗ ಕಿಡ್ನಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ದುಡ್ಡು ಕೊಟ್ಟು ಆ ರೀತಿ ಒಂದು ಪ್ಲಾನ್ ಮಾಡಿದ್ರು. ಅದು ವಿಶೇಷ ಆಲ್ರೆಡಿ ಅವರದ್ದು ಮತ್ತು ಅವರಿಗೆ ಸಹಾಯ ಮಾಡಿಕೊಳ್ತಾ ಎರಡು ವಾರ್ತೆ ಬಂದಿಸಿದ್ದಾರೆ. ತಾಯಿ ಬರ್ಚರ್ ಅವರು ಪುಣೆದಲ್ಲಿ ಇರ್ತಾರೆ, ಪುಣೆ ಹೌಸ್ಕರ್ಟ್ಸ್. ಸೊ ಇಲ್ಲಿ ಬರ್ಚರ್ ಇಂದ ಒಬ್ಬರು ಆಗಕ್ಕೆ ಮುಖಾಂತರ ಅವ್ರು ಹೇಳಿ ಬಸ್ ಮಾಡಿ ಬಸ್ ಅಲ್ಲಿ ಪುಣೆ ಕಳಿಸಿದ್ರು. ಏನಾಗುತ್ತೆ ಅವರು ಬಹುಶಃ ಫಸ್ಟ್ ಟೈಮ್ ತಿಳ್ಕೊಂಡಿದ್ರು ಇವರು ಸ್ಥಳೀಯರಿಗೆಲ್ಲ ಅಲರ್ಟ್ ಮಾಡ್ತಾರೆ, ಫ್ಯಾಮಿಲಿ ಕೈಗೂ ಫ್ಯಾಮಿಲಿ ಪರ್ಸನ್ ಸಿಸ್ಟರ್ ಇಂದ ಅವ್ರೇನ್ ತಿಳ್ಕೊಂಡಿದ್ರು ಯಾರು ದೂರು ದಾಖಲೆ ಮಾಡಿಲ್ಲ ಬಿಕಾಸ್ ಆಫ್ ದಟ್ ಎಕ್ಸ್ಟ್ರಾಷನ್ ಪೊಲೀಸ್ ಕ್ರಿಮಿನಲ್ ಇರುತ್ತೆ. ಸೊ ಅವ್ರೇನ್ ತಿಳ್ಕೊಂಡಿದ್ದಾರೆ ಆ ಒಂದು ಗೋಲ್ಡ್ ಬೇರೆ ಇವರು ಸಿಸ್ಟರ್ ಇಂದ ಕೊಟ್ಟು ಹೋಗ್ಬೋದು ಮತ್ತೆ ಹಸ್ಬೆಂಡ್ ಮಾಡ್ಬೋದು ವಿತೌಟ್ ಫೈಲಿಂಗ್ ಪೊಲೀಸ್ ಕಂಪ್ಲೇಂಟ್ ಅಂತ ಪ್ಲಾನ್. ಬಟ್ ಅವ್ರು ಯಾವಾಗ ಪೊಲೀಸ್ ಕಂಪ್ಲೇಂಟ್ ಆಗಿದೆ ನಾವು ತುಂಬಾ ಇಂಟೆನ್ಸಿಟಿ ಇಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೀವಿ, ರಿಪೀಟೆಡ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸ್ಥಳೀಯರಿಗೂ ಮಷಿನ್ ಬರ್ತಾ ಇರ್ತೀವಿ ಅವರಿಗೆ ಭಯ ಆಗುತ್ತೆ. ಸೊ ಅವರವ್ರು ಕೇಸ್ ಅನ್ನ ಬಿಲ್ಲ ಬಂದಿದ್ದು ಇದು ಬೇರೆಯವ್ರಿಗೆ ಕೇಳಿಸಿ ಗೊತ್ತಿಲ್ಲ, ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿಲ್ಲ. ಸೊ ಅವರೆಲ್ಲ ಪೊಲೀಸರಿಗೆ ಕೇಳ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಸಿಸ್ಟರ್ ಇಲ್ಲ ಹಸ್ಬೆಂಡು ಮತ್ತೆ ಇಬ್ಬರು ಹಸ್ಬೆಂಡ್ ಇಬ್ರು ಸೌದಿ ಸಿಸ್ಟರ್ ಇಲ್ಲ ಹಸ್ಬೆಂಡ್ ಗುರುತು ಮಾಡಿಸ್ತಾರೆ. ಮೇನ್ ಪ್ಲಾನ್ ಅನ್ನೋದು ತಾಯಿ, ಆಮೇಲೆ ಇಲ್ಲಿ ಬಂದು ಒಂದೆರಡು ಮೂರು ಜನರಿಗೆ ಚರ್ಚೆ ಮಾಡ್ತಾರೆ.